ಕಾಂಗ್ರೆಸ್ ಪಾರ್ಟಿ ಇಸ್ ರಿಜೆಕ್ಟೆಡ್ ಪಾರ್ಟಿ ಇನ್ ದಿ ಕಂಟ್ರಿ. ಈಗ ಈಗ ನೀವು ಯಾವುದೇ ಪ್ರಮುಖ ರಾಜ್ಯವನ್ನು ತೆಗೆದುಕೊಡ್ರಿ, ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇಲ್ಲ. ಬರುವಂತಹ ದಿವಸಗಳಲ್ಲಿ ಛತ್ತೀಸ್ಗಢ ಮತ್ತು ರಾಜಸ್ಥಾನದಿಂದ ಹೊರಬೀಳಲಿದ್ದಾರೆ. ಇವೆಲ್ಲ ಈಗಾಗಲೇ ಸಮೀಕ್ಷೆಗಳು ಆ ಮಾತನ್ನ ಹೇಳ್ತಾ ಇದ್ದಾವೆ. ಹಂಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ಝೀರೋ ಆದಂತಹ ಪಾರ್ಟಿ. ಕರ್ನಾಟಕದಲ್ಲಿಯೂ ಅದನ್ನ ಮೈನಸ್ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಆಶ್ವಾಸನೆ ಕೊಡುವುದರಲ್ಲಿ ಒಂದು ಎಕ್ಸ್ಪರ್ಟ್. ಅದು ಇಟ್ಟು ದಿವಸ ಸುಳ್ಳು ಹೇಳಿ 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 ಪ್ರಣಾಳಿಕೆಯಲ್ಲಿ ಭಾಷಣದಲ್ಲಿ ಸುಳ್ಳು ಹೇಳಿ ಗ್ಯಾರಂಟಿ ಕಾರ್ಡ್ ಅಂತ ಹೊರಟಿದ್ದಾರೆ. ಮನೆ ಮನೆಗೆ ಹೋಗಿ ಗ್ಯಾಸ್ ಸಿಲಿಂಡರ್ಗೆ 500 ರೂಪಾಯಿ ಕೊಡ್ತೀವಿ, GST ಪರಿಹಾರಕ್ಕೆ 500 ರೂಪಾಯಿ ಕೊಡ್ತೀವಿ, ಬೆಲೆ ಏರಿಕೆ ಪರಿಹಾರಕ್ಕೆ 1,000 ಅಂದ್ರೆ ಇವ್ರ ಕಾಲದಲ್ಲಿ ಬೆಲೆ ಏರಿಕೆ ಎಷ್ಟೇ. 2004 ರಿಂದ 2014 ತನಕ ಯಾವುದೇ ರೀತಿಯ ವೈಶ್ವಿಕ ಸಮಸ್ಯೆ ಇರಲಾರದೆ ಈಗ ಯುದ್ಧ ನಡೆದಿದೆ. ಇದೆಲ್ಲ ನಡೆದು ಸಹಿತ ಲೋಯೆಸ್ಟ್ ಕೋವಿಡ್, ಲೋಯೆಸ್ಟ್ ಇನ್ಫ್ಲೇಷನ್ ಜಗತ್ತಿನಾಗಿರುವುದು ಭಾರತದಲ್ಲಿ. ಅಟ್ಟಿದ್ದು ಸಹಿತ ಈ ರೀತಿಯ ಸುಳ್ಳು ಆಶ್ವಾಸನೆ. ತಿಂಗಳಕ್ಕೆ ಒಟ್ಟು 78 ವರ್ಷಕ್ಕೆ ಒಂದು ಕುಟುಂಬಕ್ಕೆ 78,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಕಾರ್ಯ ಸಾಧುವಲ್ಲ, ಮತ್ತೊಂದು ಸುಳ್ಳನ್ನು ತೆಗೆದುಕೊಂಡು ಹೊರಟಿದ್ದಾರೆ. ತಮ್ಮ ನಂಬುದಿಲ್ಲ ಅಂತ ಹೇಳ್ಕೊಂಡು ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇವರು ಹಿಂದೆ ಹೇಳಿದ್ದನ್ನು ಯಾವುದೂ ಮಾಡಿಲ್ಲ. ರಾಜಸ್ಥಾನದಲ್ಲಿ ಹೇಳಿದ್ರು ಇವರು, ನಾವು ಬಂದ ನಂತರ ಸಾಲ ಮನ್ನಾ ಮಾಡ್ತೀವಿ ಅಂತ. ರಾಹುಲ್ ಗಾಂಧಿ ಅವರು ಹೇಳಿದ್ರು 1 ರಿಂದ 10 ಎಣಿಸೋದ್ರೊಳಗಾಗಿ 15 ದಿವಸದೊಳಗಾಗಿ ನಾವು ಸಾಲ ಮನ್ನಾ ಇವತ್ತಿಗೂ ಮಾಡಿಲ್ಲ. ಛತ್ತೀಸ್ಗಢದಲ್ಲಿ ನಿರುದ್ಯೋಗ ಭತ್ತೆ ಕೊಡ್ತೀವಿ ಅಂತ ಹೇಳಿದ್ರು, ಇವತ್ತಿಗೂ ಕೊಟ್ಟಿಲ್ಲ. ಇವನ್ ಟುಡೇ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಆಶ್ವಾಸನೆ ಕೊಟ್ಟಿದ್ದರು ನಿರುದ್ಯೋಗ ಭತ್ತೆ ಕೊಡ್ತೀವಿ ಅಂತ, ಅದರ ಒಂದು ಪ್ರಸ್ತಾವನೆ ಇಲ್ಲ. ಈಗ ಮೊನ್ನೆ ಬಜೆಟ್ ಆಗಿದೆ 5-6 ದಿವಸದ. ಹೋದ ಸರ್ತೆ ಕರ್ನಾಟಕದಲ್ಲಿ ಕೊಟ್ಟಂತಹ ಯಾವ ಭರವಸೆಯನ್ನು ಈಡೇರಿಸಿಲ್ಲ. ಹಾಗಾಗಿ ಈಗ ಗ್ಯಾರಂಟಿ ಕಾರ್ಡ್ ಅಂತ ಹೇಳಿ ಜನರ ಕಡೆಯಿಂದ ಉಚಿತವಾಗಿ ನಿಮಗೆ ಇಲ್ಲವೆಲ್ಲ ನಿಮಗೆ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿ ಅವರು ಆಧಾರ್ ಕಾರ್ಡ್ ಕಾಪೀಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಜನರನ್ನ ಒಂದು ರೀತಿ ಭ್ರಮೆಯಲ್ಲಿ ಇಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಜನ ಇದಕ್ಕೆ ಹೋಗೊಡೋದಿಲ್ಲ ಅನ್ನುವಂತಹ ಸಂಪೂರ್ಣ ವಿಶ್ವಾಸ ನನಗಿದೆ. ಮತ್ತು ಈ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದೆ. ಬೆಳಗಾವಿಯಲ್ಲಿಯೂ ಸಹಿತ ರಿಂಗ್ ರೋಡ್ ಹಿಡಿದು ಅನೇಕ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಹಾಗಾಗಿ ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ, ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಾವು ಸರಳ ಬಹುಮತಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದು ಸರ್ಕಾರವನ್ನು